ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹೇಮಾ ಮಾಲಿನಿ, ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಅಂದರೆ ಇಗ್ನೂದಲ್ಲಿ ಅಸಿಸ್ಟೆಂಟ್ ರೀಜನಲ್ ಡೈರೆಕ್ಟರ್, ಪ್ರಾದೇಶಿಕ ಕೇಂದ್ರ ಬೆಂಗಳೂರು, ಇಲ್ಲಿ ಅಸಿಸ್ಟೆಂಟ್ ರೀಜನಲ್ ಡೈರೆಕ್ಟರ್ ಆಗಿದ್ದೀನಿ. ಈ ದಿನ ನಾನು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಕೊಡ್ತೀನಿ. ಹಾಗೆಯೇ ಇಗ್ನೂದಲ್ಲಿ ಅಡ್ಮಿಷನ್ ತಗೊಳ್ಳೋದು ಹೇಗೆ, ಪ್ರೊಸೀಜರ್ ಏನಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸಿಕೊಡ್ತೀನಿ. ಮೊದಲನೇದಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕು. ಇಗ್ನು 1985ರಲ್ಲಿ ಸಂಸತ್ತಿನ ಕಾಯ್ದೆಯಿಂದ ಸ್ಥಾಪಿಸಲಾಯಿತು. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದ ಆಕ್ಟ್ ಆಫ್ ಪಾರ್ಲಿಮೆಂಟ್. ಇದು ವಿಶ್ವದ ಅತಿದೊಡ್ಡ ಮುಕ್ತ ವಿಶ್ವವಿದ್ಯಾಲಯ ಆಗಿದೆ. ಮತ್ತು ಪದವಿಗಳು, ಡಿಪ್ಲೊಮಾ, ಪ್ರಮಾಣಪತ್ರ, ಯಾವುದೇ ಒಂದು ಡಿಗ್ರಿನ ನೀವು ಪಡೆದುಕೊಂಡಿದ್ದು ಇಗ್ನೋದಿಂದ, ಅದು ಡೀಮ್ಡ್ ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘ ಆಗಿರ್ಬೋದು, UGCಯಿಂದ ಆಗಿರ್ಬೋದು, ಇದೆಲ್ಲದರಲ್ಲಿ ಕೂಡ ಮಾನ್ಯತೆ ಪಡೆದಿರುವಂಥದ್ದು. ಹಾಗೆ ಇದರ ಎಲ್ಲ ಪ್ರವೇಶ ನಿಯಮಗಳಿರ್ಬೋದು ಮತ್ತು ಎಕ್ಸಾಮಿನೇಷನ್ದು ಸಿಸ್ಟಮ್ ಇರ್ಬೋದು, ಎಲ್ಲದು ಕೂಡ ಫ್ಲೆಕ್ಸಿಬಲ್ ಅಂತಲೇ ಹೇಳ್ಬೋದು. ಮತ್ತು ಅಧ್ಯಯನದ ಅವಧಿ ಇರ್ಬೋದು, ಓಕೆ, ದ ಡ್ಯುರೇಷನ್ ಆಫ್ ದ ಪ್ರೋಗ್ರಾಮ್, ಮತ್ತು ಅದನ್ನು ಯಾವ ಸ್ಥಳದಲ್ಲಿ ಎಲ್ಲಿ ನೀವು ಓದ್ತೀರಾ ಅನ್ನೋದಿರ್ಬೋದು, ಎಲ್ಲ ವಿಷಯಗಳಲ್ಲಿ ಕೂಡ ಫ್ಲೆಕ್ಸಿಬಿಲಿಟಿ ಇರುವಂಥದ್ದು. ಮತ್ತು ಆಲ್ ಓವರ್ ದ ಕಂಟ್ರಿ ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ಬೆಂಬಲ ಸೇವೆಗಳು ಅಂತೀವಿ, ಸ್ಟೂಡೆಂಟ್ ಸಪೋರ್ಟ್ ಸರ್ವಿಸ್ ಅನ್ನೋದು ಆಲ್ ಓವರ್ ದ ಕಂಟ್ರಿ ಎಲ್ಲಿ ಇರುವಂಥದ್ದು. ನಮ್ಮಲ್ಲಿ ಪ್ರತಿಯೊಂದು ಸ್ಟೇಟಲ್ಲಿ ಕೂಡ ಒಂದು ಅಥವಾ ಎರಡು ರೀಜನಲ್ ಸೆಂಟರ್ಸ್ ಇರುತ್ತೆ, ಪ್ರಾದೇಶಿಕ ಸಂಸ್ಥೆಗಳಿರುತ್ತೆ. ಅದರ ಕೆಳಗಡೆ ಇರೋ ಅಂಥ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಒಂದೊಂದು ಅಧ್ಯಯನ ಕೇಂದ್ರಗಳು, ಸ್ಟಡಿ ಸೆಂಟರ್ಸ್ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಅಲ್ಲಿ ನಮ್ಮಲ್ಲಿ ಯಾರ್ಯಾರೆಲ್ಲ ಅಡ್ಮಿಷನ್ ತಗೋತಾರೋ ಆ ವಿದ್ಯಾರ್ಥಿಗಳಿಗೆ ನಾವು ಬೆಂಬಲ ಸೇವೆಗಳನ್ನು ಕೊಡುವಂಥದ್ದು. ಹಾಗೆ ಕಾಸ್ಟ್ ಎಫೆಕ್ಟಿವ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಇಗ್ನೂದಲ್ಲಿ ನೀವು ಪ್ರವೇಶ ಪಡಿಬೇಕಾದ್ರೆ ಫೀ ಅನ್ನೋದೇನಿದೆ ಅದು ರೀಸನಬಲ್ ಅಂತಲೇ ಹೇಳ್ಬೋದು. ಯಾವುದೇ ಆಗಲಿ, PG ಪ್ರೋಗ್ರಾಮ್ ಇರ್ಬೋದು, UG ಪ್ರೋಗ್ರಾಮ್ ಅಂದರೆ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್, ಒಂದು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಇರಲಿ, ಡಿಪ್ಲೊಮಾ ಪ್ರೋಗ್ರಾಮ್ಸ್, ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಯಾವುದಕ್ಕೆ ಕೂಡ ನೀವು ಅಡ್ಮಿಷನ್ ತಗೊಳ್ಳೋದಿದ್ರೆ ಅದರದ್ದು ಫೀ ಎಲ್ಲ ನೀವು ಕಂಪೇರ್ ಮಾಡಿ ನೋಡಿದ್ರೆ ಕಡಿಮೆ ಇರುತ್ತೆ, ರೀಸನಬಲ್ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ನಮ್ಮ ಯೂನಿವರ್ಸಿಟಿ ಬಗ್ಗೆ ಹೇಳಬೇಕು ಅಂತಂದರೆ, ವಿ ಫಾಲೋ ODL ಸಿಸ್ಟಮ್ ಅಂದರೆ ಮುಕ್ತ ಮತ್ತು ದೂರ ಶಿಕ್ಷಣ ವ್ಯವಸ್ಥೆಯನ್ನು ಫಾಲೋ ಮಾಡ್ತೀವಿ. ಹಾಗಂದರೆ ಏನು ಈ ಥರ ODL ಸಿಸ್ಟಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮುಕ್ತ ಮತ್ತು ದೂರ ಶಿಕ್ಷಣ ವ್ಯವಸ್ಥೆ ಅಂತಂದರೆ, ಈ ಒಂದು ರೆಗ್ಯುಲರ್ ಕಾಲೇಜಸ್ಗೆ ಯಾರು ಹೋಗಲ್ವೋ ಅಂತಹ ಒಂದು ಗ್ರೂಪ್ಗೆ, ಅಂತಹ ಒಂದು ವಿದ್ಯಾರ್ಥಿಗಳಿರ್ಬೋದು, ಅಂತಹ ಒಂದು ಯಾವುದೇ ಸಾಮಾನ್ಯ ಜನರಿಗಿರ್ಬೋದು, ನಾವು ಇಂಡಿವಿಜುವಲ್ ಬೇಸಿಸ್ ಮೇಲೆ ನಾವು ಅವರಿಗೆ ಎಜುಕೇಷನ್ ಮತ್ತು ಯಾವುದೇ ರೀತಿಯಾದ ನಾಲೆಜ್ ಇನ್ಫಾರ್ಮೇಷನನ್ನು ತಲುಪಿಸುವ ಒಂದು ವಿಧಾನ ಅಂತಲೇ ಹೇಳ್ಬೋದು. ಹೂ ಇಸ್ ನಾಟ್ ಅಟೆಂಡಿಂಗ್ ದ ರೆಗ್ಯುಲರ್ ಕ್ಲಾಸಸ್, ಫಾರ್ ದೆಮ್ ದಿಸ್ ಸಿಸ್ಟಮ್ ಈಸ್ ಡಿವೋಟೆಡ್ ಅಂತ. ದೂರಶಿಕ್ಷಣ ಕಲಿಕೆ ಮತ್ತು ಕಲಿಯುವವರನ್ನು ಸಮಯ ಮತ್ತು ದೂರದಿಂದ ಅಥವಾ ಎರಡರಿಂದ ಬೇರ್ಪಡಿಸಿದಾಗ ಕಲಿಕೆಗೆ ಪ್ರವೇಶವನ್ನು ಒದಗಿಸುತ್ತದೆ. ಅಂದರೆ ಏನು ಅಂದರೆ, ಕೆಲವೊಂದು ಜನರಿಗೆ ತೀರ ಕಾಲೇಜಿಗೆ ಹೋಗಿ ಕಲಿಯೋಕ್ಕಾಗೋದಿಲ್ಲ, ಅವರು ಇರುವ ಸ್ಥಳದಲ್ಲಿನೇ ಕೂಡ ಅವರಿಗೆ ಕಲಿ ವ್ಯವಸ್ಥೆಯನ್ನು ಮಾಡುವುದು, ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂದರೆ ಆ ಥರ, ಅವರು ಇದ್ದ ಸ್ಥಳದಲ್ಲಿಯೇ ಕಲಿಬೋದು ಮತ್ತು ಅವರಿಗೆ ಯಾವ ಬೇಕಾದಂಥ ಟೈಮಲ್ಲಿ ಕಲಿಬೋದು. ಇಂಥ ಟೈಮಲ್ಲೇ ಕಾಲೇಜಲ್ಲಿ ಹೋಗಬೇಕು, ಅಲ್ಲಿ ಕೂತ್ಕೊಂಡೇ ಕಲಿಬೇಕು ಅಂತ ಇರೋದಿಲ್ಲ. ಇಗ್ನು ವಿಲ್ ಪ್ರೊವೈಡ್ ದ ಸ್ಟಡಿ ಮೆಟೀರಿಯಲ್, ನಾವು ಸ್ಟಡಿ ಮೆಟೀರಿಯಲ್ ಎಲ್ಲನೂ ಒದಗಿಸ್ತೀವಿ ನಿಮಗೆ, ಅಧ್ಯಯನ ಸಾಮಗ್ರಿಗಳು ಅಂತ ಏನಂತೀವಿ ಅದನ್ನು ತಗೊಂಡು ನೀವು ಮನೆಯಲ್ಲಿ ಅಥವಾ ನಿಮ್ಮ ಕಾಲೇಜಿನಲ್ಲಿ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಕೂತ್ಕೊಂಡೇ ನೀವು ಓದ್ಕೊಂಡು ಮತ್ತೆ ಪರೀಕ್ಷೆಯನ್ನು ಬರೆಯೋದು, ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಅದು ನಮ್ಮ ದೂರಶಿಕ್ಷಣದ ವ್ಯವಸ್ಥೆ ಅಂತ ಹೇಳ್ಬೋದು. ಈ ಒಂದು ದೂರಶಿಕ್ಷಣದಲ್ಲಿ ನಾವೇನು ಹೇಳ್ತೀವಿ, ಡಿಸ್ಟೆನ್ಸ್, ಫಿಸಿಕಲ್ ಡಿಸ್ಟೆನ್ಸ್ಗಿಂತ ಹೆಚ್ಚಾಗಿ ಒಂದು ಡಿಸ್ಟೆನ್ಸ್ ಮಾನಸಿಕ ಅಥವಾ ಸಾಮಾಜಿಕವಾಗಿರ್ಬೋದು ಅಂತೀವಿ. ಯಾಕಂದರೆ ಯು ಆರ್ ನಾಟ್ ಅಟೆಂಡಿಂಗ್ ದ ಕ್ಲಾಸಸ್ ವಿತ್ ದ ಪಿಯರ್ ಗ್ರೂಪ್, ನಿಮ್ಮಲ್ಲಿ ಕ್ಲಾಸ್ಮೇಟ್ಸ್ ಇರ್ತಾರೆ ಈ ಥರ ಒಂದು ಗ್ರೂಪ್ ಜೊತೆ ಅಟೆಂಡ್ ಮಾಡ್ತೀವಿ ಅಂತ ಇರೋದಿಲ್ಲ. ಸೊ ನೀವು ಸೈಕಾಲಜಿಕಲಿ ಆ್ಯಂಡ್ ಸೋಷಿಯಾಲಜಿಕಲಿ ಆಲ್ಸೋ ಯು ವಿಲ್ ಬಿ ಅವೇ ಫ್ರಮ್ ದ ಗ್ರೂಪ್ ಅಂತಲೂ ಹೇಳ್ಬೋದು. ಅದಕ್ಕೇ ಇದನ್ನು ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಸಿಸ್ಟಮ್ ಅಂತ, ಡಿಸ್ಟೆನ್ಸ್ ಅನ್ನೋದು ಅದಕ್ಕೇ. ಬಟ್ ಇಲ್ಲಿ ಏನು ಅಂತಂದರೆ,
ನೀವು ಎವ್ರಿ ಡೇ ಕ್ಲಾಸಸ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡದೇ ಇದ್ರೂ ನೀವು ವೀಕೆಂಡ್ಸ್ ಕ್ಲಾಸಸ್ ಇರುತ್ತೆ. ಕೆಲವೊಂದು ಥಿಯರಿ ಕ್ಲಾಸಸ್ ನಾಟ್ ಮ್ಯಾಂಡೇಟರಿ ಅಂತ ನಾವು ಹೇಳಿದ್ರು ಕೂಡ ನಮ್ಮ ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಎಲ್ಲ ಥಿಯರಿ ಕ್ಲಾಸಸ್ನ ಅಟೆಂಡ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಉಪಯೋಗ ಇರುತ್ತೆ. ವೀಕೆಂಡ್ ಕ್ಲಾಸಸ್ ಅಷ್ಟೇ ಇರುತ್ತೆ, ಸಟರ್ಡೆ ಸಂಡೇಸ್ ಹಾಲಿಡೇಸಲ್ಲಿ ಈ ಥರ ತರಗತಿಗಳನ್ನು ನಿಮ್ಮ ಸ್ಟಡಿ ಸೆಂಟರ್ ಏನಿರುತ್ತೆ ಅಲ್ಲಿ ನಡೆಸ್ತಾರೆ. ಅಲ್ಲಿ ನೀವು ಕ್ಲಾಸಸ್ನ ಅಟೆಂಡ್ ಮಾಡಿ ನೀವು ಹೆಚ್ಚಿನ ಜ್ಞಾನವನ್ನು ಪಡ್ಕೋಬೋದು. ಹಾಗೆಯೇ ಮತ್ತೆ ನಿಮಗೆ ಈಗ ಒಂದು ಪ್ರಾಕ್ಟಿಕಲ್ ಕ್ಲಾಸಸ್, ಈಗ ಫಾರ್ ಎಕ್ಸಾಂಪಲ್ ಸೈಕಾಲಜಿ ಅಂತ ಇಟ್ಕೊಳ್ಳಿ, ಪ್ರಾಕ್ಟಿಕಲ್ ಇರುತ್ತೆ, ಅದರಲ್ಲಿ ಎಮ್ ಸಿ ಎ ಬಿ ಸಿ ಎ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಅದು ಮ್ಯಾಂಡೇಟ್ರಿ, ಯಾಕಂದರೆ ಪ್ರಾಕ್ಟಿಕಲ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡದೇ ಇದ್ದರೆ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ಇದು ಆಗೋದಿಲ್ಲ. ಸೊ ಪ್ರಾಕ್ಟಿಕಲ್ ಕ್ಲಾಸಸ್ ಏನಿರುತ್ತೆ ಅದನ್ನು ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. 75% ಆಫ್ ದ ಅಟೆಂಡೆನ್ಸ್ ಈಸ್ ಕಂಪಲ್ಸರಿ ಇನ್ ದ ಪ್ರಾಕ್ಟಿಕಲ್ ಪೇಪರ್ಸ್ ಕೋರ್ಸಸ್ ಅಂತ ಹೇಳ್ತೀವಿ ಇಗ್ನೋದಲ್ಲಿ. ಹೀಗೆ ಮುಕ್ತ ಮತ್ತು ದೂರಶಿಕ್ಷಣ ವ್ಯವಸ್ಥೆ ಅಂತಂದರೆ ರೆಗ್ಯುಲರ್ ಸಿಸ್ಟಮ್ಗಿನ್ನ ತುಂಬಾ ಏನು ಅದು ಡಿಫ್ರೆಂಟ್ ಆಗಿದೆ ಅಂತ ಹೇಳಕ್ ಬರೋದಿಲ್ಲ. ಓನ್ಲಿ ಯು ಆರ್ ನಾಟ್ ಅಟೆಂಡಿಂಗ್ ದ ರೆಗ್ಯುಲರ್ ಕ್ಲಾಸಸ್ ಲೈಕ್ ಎನಿ ಅದರ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಂತ ಅಷ್ಟೇ. ರೆಗ್ಯುಲರ್ ಬೇಸಿಸ್ ಮೇಲೆ ಎವ್ರಿ ಡೇ ಕ್ಲಾಸಿಗೆ ಹೋಗಿ ಕೂತ್ಕೊಳ್ದೇ ಇದ್ರಿನು ವೀಕೆಂಡ್ ಕ್ಲಾಸಸ್ನ ಅಟೆಂಡ್ ಮಾಡ್ತೀರಿ, ಮತ್ತು ಬೇರೆ ಎಲ್ಲ ಪ್ರಾಕ್ಟಿಕಲ್ ಇರ್ಬೋದು, ಅಸೈನ್ಮೆಂಟ್ಸ್ ಇರ್ಬೋದು, ಪ್ರಾಜೆಕ್ಟ್ಸ್ ಇರ್ಬೋದು, ಎಲ್ಲ ಕಂಪೋನೆಂಟ್ಸ್ ಕೂಡ ಬೇರೆ ರೆಗ್ಯುಲರ್ ಕಾಲೇಜ್ ಸ್ಟೂಡೆಂಟ್ಸ್ಗಿದ್ದ ಹಾಗೇ ಇಗ್ನು ಸ್ಟೂಡೆಂಟ್ಸ್ಗೆ ಕೂಡ ಇರುತ್ತೆ. ಓನ್ಲಿ ಅಟೆಂಡಿಂಗ್ ದ ಕ್ಲಾಸಸ್ ಈಸ್ ನಾಟ್ ರೆಗ್ಯುಲರ್, ಅಷ್ಟೇ. ಇದನ್ನು ನಾವು ಮುಕ್ತ ಮತ್ತು ದೂರ ಶಿಕ್ಷಣ ವ್ಯವಸ್ಥೆ ಅಂತ ಹೇಳ್ತೀವಿ. ಹಾಗೆಯೇ ಇದರಲ್ಲಿ ವೈಶಿಷ್ಟ್ಯಗಳೇನು ಈ ಒ ಡಿ ಎಲ್ ಸಿಸ್ಟಮ್ದು ಅಂದರೆ, ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ. 18 ವರ್ಷ ಆಗಿರೋ ಯಾರಾದ್ರೂ ಕೂಡ ಅವರು ಪ್ಲಸ್ ಟು ಅಂದರೆ ಪಿ ಯು ಪಾಸ್ ಮಾಡಿರೋರು, ಯಾವುದೇ ಒಂದು ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಡಿಗ್ರಿ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಸರ್ಟಿಫಿಕೇಟ್ ಪ್ರೋಗ್ರಾಮ್ಗೆ ಕೆಲವೊಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಆಫ್ 6 ಮಂತ್ಸ್ ಡ್ಯೂರೇಷನ್ ಇದೆ. ಅದಕ್ಕೆ ಅವರು SSLC ಪಾಸ್ ಆಗಿದ್ರೇನು ಕೂಡ ಅದಕ್ಕೆ ಸೇರ್ಕೋಬೋದು, ಕೆಲವೊಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ಗೆ ಮಾತ್ರ. ಉಳಿದೆಲ್ಲ ಕಾರ್ಯಕ್ರಮ ಏನೇನಿದೆ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಗಿರ್ಬೋದು, ಯಾವುದಕ್ಕೂ ಪ್ಲಸ್ ಟು ಆಗಿರಲೇಬೇಕು. ಆದರೆ ಗರಿಷ್ಠ ವಯಸ್ಸು ಮತ್ತು 18 ವರ್ಷ ಆಗಿರಲೇಬೇಕು. ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ ಅಂದರೆ 80 ಇಯರ್ಸ್ನವರು 90 ಇಯರ್ಸ್ ಆಗಿರ್ಬೋದು. ಸೊ ಮ್ಯಾಕ್ಸಿಮಮ್ ಇಷ್ಟು ವಯಸ್ಸು ಅಂದ ಮಿತಿ ಇರೋದಿಲ್ಲ ನಮ್ಮ ಒ ಡಿ ಎಲ್ ಸಿಸ್ಟಮಲ್ಲಿ. ಹಾಗೆ ಪ್ರವೇಶ ಅಂದರೆ ಅಡ್ಮಿಷನ್ನು, ಅಧ್ಯಯನದ ಅವಧಿ ಇರ್ಬೋದು, ಪರೀಕ್ಷೆ ಇರ್ಬೋದು, ಕೋರ್ಸ್ಗಳ ಆಯ್ಕೆ, ಈ ಎಲ್ಲ ವಿಷಯದಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಹಾಗೆ ಅಧ್ಯಯನ ಕೇಂದ್ರಗಳಲ್ಲಿ ಅಥವಾ ಮನೆಯಲ್ಲಿ ಎಲ್ಲಿ ಕೂಡ ತಮ್ಮ ಕೆಲಸ ಮಾಡುವ ಜಾಗದಲ್ಲಿ ಎಲ್ಲಿ ಕೂಡ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಅಂದರೆ ಕಲಿಕೆಯನ್ನು ಮಾಡ್ಕೋಬೋದು ನಮ್ಮ ಸ್ಟಡಿ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು. ಹಾಗೆ ನಿಯೋಜನೆಗಳು ಅಂದರೆ ಪ್ರಾಜೆಕ್ಟ್ಸ್ ಇರುತ್ತೆ, ಮತ್ತು ಅಸೈನ್ಮೆಂಟ್ಸ್ ಇರ್ಬೋದು, ಪ್ರಾಕ್ಟಿಕಲ್ ಇರ್ಬೋದು, ಎಲ್ಲ ಕೂಡ ಈ ಒ ಡಿ ಎಲ್ ಸಿಸ್ಟಮ್ನ ಒಂದು ಭಾಗವಾಗಿರುತ್ತೆ. ಮತ್ತು ನಮ್ಮ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯ ಮುಖ್ಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಮ್ಮ ವಿಶ್ವವಿದ್ಯಾನಿಲಯದ ಮುಖ್ಯ ಉದ್ದೇಶ ಅಂದರೆ ಸಮಾಜದ ಎಲ್ಲ ವರ್ಗಗಳಿಗೆ ಉನ್ನತ ಶಿಕ್ಷಣ ಪ್ರವೇಶನ ಒದಗಿಸುವುದು. ಈ ಒಂದು ಯೂನಿವರ್ಸಿಟಿ ಏನಿದೆ ಈಗ್ನು ಉನ್ನತ ಶಿಕ್ಷಣವನ್ನು ಒದಗಿಸುವುದು ಯಾರ್ಯಾರೆಲ್ಲ, ಹೂ ಆರ್ ಡಿವೈಡ್ ಆಫ್ ದ ಅಪರ್ಚುನಿಟಿ ಟು ಗೆಟ್ ಎಜುಕೇಷನ್ ಥ್ರೂ ರೆಗ್ಯುಲರ್ ಮೋಡ್. ರೆಗ್ಯುಲರ್ ಆಗಿ ಯಾರಿಗೆ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ವೋ ಉನ್ನತ ಶಿಕ್ಷಣವನ್ನು ಅವರಿಗೆಲ್ಲ ಒಂದು ಶಿಕ್ಷಣ ಒದಗಿಸುವುದು ಒಂದು ಮುಖ್ಯ ಉದ್ದೇಶ ನಮ್ಮ ಈಗ್ನೂದು. ಹಾಗೆಯೇ ಉತ್ತಮ ಗುಣಮಟ್ಟ ಹೈ ಕ್ವಾಲಿಟಿ ಎಜುಕೇಷನ್ ಮತ್ತು ಇನೋವೇಟಿವ್ ಎಜುಕೇಷನ್ ನವೀನ ಮತ್ತು ಅಗತ್ಯ ಆಧಾರಿತ ಅಂದರೆ ನೀಡ್ ಬೇಸ್ಡ್, ಯಾರಿಗೆಲ್ಲ ನಿಮಗೆ ಯಾವ್ಯಾವುದು ಅವಶ್ಯಕತೆ ಇದೆಯೋ ಆ ರೀತಿಯಾದ ಒಂದು ಪ್ರೋಗ್ರಾಮ್ಗಳನ್ನು ಎಲ್ಲ ವಿವಿಧ ಹಂತಗಳಲ್ಲಿ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ, ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಎಲ್ಲರಿಗೂ ಕೂಡ ನೀಡುವಂತಹ ಇನ್ನೊಂದು ಉದ್ದೇಶ ಇದೆ. ಹಾಗೆಯೇ ಕೈಗೆಟುಕುವ ವೆಚ್ಚ ಅಂದರೆ ಕಾಸ್ಟ್ ಎಫೆಕ್ಟಿವ್, ಫೀ ಎಲ್ಲ ತುಂಬ ಜಾಸ್ತಿ ಇರಲ್ಲ ಈ ಮೊದಲೇ ಹೇಳ್ದಂಗೆ, ಈ ರೀತಿಯಾಗಿ ರೀಸನೇಬಲ್ ಫೀ ಎಲ್ಲ ಕೊಟ್ಟು ಹಿಂದುಳಿದ ವರ್ಗದವ್ರು ಇರ್ಬೋದು ಅಥವಾ ರೆಗ್ಯುಲರ್ ಕಾಲೇಜಿಗೆ ಹೋಗೋಕ್ಕಾಗದೇ ಇರ್ಬೋದು ಇಂಥವ್ರಿಗೆಲ್ಲರಿಗೂ ಕೂಡ ಎಲ್ಲ ಹೈಯರ್ ಎಜುಕೇಷನ್ ಅಂದರೆ ಉನ್ನತ ಶಿಕ್ಷಣವನ್ನು ಒದಗಿಸುವುದು ಇಗ್ನುದ ಉದ್ದೇಶ ಆಗಿರುತ್ತೆ. ಈಗ ನಾನು ನಿಮಗೆ ಈ ನಮ್ಮ ಯೂನಿವರ್ಸಿಟಿಯಲ್ಲಿ ಹೇಗೆ ಪ್ರವೇಶವನ್ನು ಪಡ್ಕೊಳ್ಳೋದು, ಈಗ ಎವ್ರಿಥಿಂಗ್ ಈಸ್ ಆನ್ಲೈನ್, ಆನ್ಲೈನಲ್ಲೇ ಅಡ್ಮಿಷನ್ ಮಾಡ್ಕೋಬೇಕು ಅದು ಕಂಪಲ್ಸರಿ ಇರೋದ್ರಿಂದ, ನೀವು ಹೇಗೆ ಆನ್ಲೈನಲ್ಲಿ ಪ್ರವೇಶ ಪಡ್ಕೋತೀರಾ ಅಂದರೆ ನಾನೀಗ ವೆಬ್ಸೈಟ್ ನ್ಯಾವಿಗೇಷನ್ ನಿಮಗೆ ನಾನು ಹೇಳಿಕೊಡ್ತೀನಿ. ಇಲ್ಲಿ www.ignu.ac.in ಈ ಒಂದು ಇಗ್ನು ವೆಬ್ಸೈಟ್ಗೆ ನೀವು ಹೋದರೆ
ಹೋಗ್ಬೋದು, ಅಥವಾ ನೀವು ಡೈರೆಕ್ಟ್ ಆಗಿ ಅಡ್ಮಿಷನ್ ತಗೊಳ್ಳೋಕ್ಕೂ ಕೂಡ ಈ ಒಂದು ಸಮರ್ಥ್ ಪೋರ್ಟಲ್ ಅಂತ ಇದೆ, ಸಮರ್ಥ್ .edu.in ಅಂತ, ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿ ಕೂಡ ನೀವು ಯೂಸ್ ಮಾಡಿಕೊಂಡು ಅಡ್ಮಿಷನ್ಗೆ ಹೋಗ್ಬೋದು. ಇಲ್ಲಿ ನೀವು ನೋಡಿದ್ರೆ, ನೀವು ಈ ಥರ ನಮ್ಮ ವೆಬ್ಸೈಟಿಗೆ ಹೋದರೆ ಈ ಪೇಜ್ ಓಪನ್ ಆಗುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ignu.ac.in ಹೋದರೆ ಇಲ್ಲಿ ನೋಡ್ತಾ ಇದ್ದೀರಾ, ನೀವು ಲಿಂಕ್ ಆಗ್ತಿದೆಯಲ್ಲ, ರಿಜಿಸ್ಟರ್ ಆನ್ಲೈನ್ ಅಂತ ಇದೆ. ಸೊ ಆ ರಿಜಿಸ್ಟರ್ ಆನ್ಲೈನ್ ಅನ್ನುವ ಒಂದು ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಇಷ್ಟೆಲ್ಲ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಶ್ ಅಡ್ಮಿಷನ್ ಆ ಲಿಂಕ್ ಆಗ್ತಿದೆಯಲ್ಲ ರೆಡ್ ಸರ್ಕಲ್, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಬರುತ್ತೆ. ಅಲ್ಲೇನಿದೆ, ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ರೆಡ್ ಸರ್ಕಲ್ ಬ್ಲಿಂಕ್ ಆಗ್ತಿರೋದು ನೋಡ್ತಿದ್ದೀರಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಈ ಪೇಜ್ ಬರುತ್ತೆ. ಈ ಪೇಜ್ ಅಲ್ಲಿ ನಿಮಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಇದು, ಇಲ್ಲಿ ಏನೇನೆಲ್ಲ ಇದೆ, ಯೂಸರ್ ನೇಮ್, ನೀವು ಏನಂತ ನೇಮ್ ಕೊಡೋಕೆ ಇಷ್ಟಪಡ್ತೀರಾ ಅದನ್ನು ಕೊಡಿ, ನಿಮ್ಮ ಫುಲ್ ನೇಮ್ ಎಂಟ್ರಿ ಮಾಡಬೇಕಾಗತ್ತೆ, ಇಮೇಲ್ ಅಡ್ರೆಸ್ ಮಾಡಬೇಕು, ರೀಎಂಟರ್ ಅಪ್ಲಿಕೆಂಟ್ಸ್ ಇಮೇಲ್ ಅಡ್ರೆಸ್ ಮತ್ತೆ ಮಾಡಿ, ಈ ಥರ ಎಲ್ಲ ಕೊಡುತ್ತೆ. ನಿಮ್ಮ ಪಾಸ್ವರ್ಡ್ ಏನು, ಮೊಬೈಲ್ ನಂಬರ್ ಏನು, ಇದೆಲ್ಲನೂ ಕೊಟ್ಟು ಒಂದು ಕ್ಯಾಪ್ಚಾ ಬರುತ್ತೆ, ಅದನ್ನು ಎಂಟ್ರಿ ಮಾಡಿ ರಿಜಿಸ್ಟರ್ ಅಂತ ನೋಡ್ತಾ ಇದ್ದೀರಲ್ವಾ ಗ್ರೀನ್ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಬರುತ್ತೆ. ಇದರಲ್ಲಿ ನೀವು ನೋಡಿ ಎನ್ಸರ್ಕಲ್ ಮಾಡಿದೀವಲ್ಲ ರೆಡ್ಡಲ್ಲಿ, ಅದು ಯುವರ್ ಅಕೌಂಟ್ ಇಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ, ಅಂದರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಈ ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವೇನು ಮಾಡಬೇಕು, ಈ ಕಡೆ ಕಾಣಿಸ್ತಾ ಇದೆ, ಇಲ್ಲಿ ನೀವು ಏನು ಮಾಡಬೇಕು, ಎಂಟರ್ ರಿಜಿಸ್ಟರ್ಡ್ ಯೂಸರ್ ನೇಮ್ ಅಂತ ಇಲ್ಲಿ ನೀವು ಸೈನ್ ಇನ್ ಮಾಡ್ಕೋಬೇಕು. ಓಕೆ, ನ್ಯೂ ರಿಜಿಸ್ಟ್ರೇಷನ್ ಅಲ್ಲ ನಿಮ್ಮದು, ಯೂಸರ್ ಲಾಗಿನ್ ಯೂಸ್ ಮಾಡಿಕೊಂಡು ಆಲ್ರೆಡಿ ಯು ಹ್ಯಾವ್ ಕ್ರಿಯೇಟೆಡ್ ಅನ್ ಅಕೌಂಟ್, ಸೊ ಯು ಹ್ಯಾವ್ ಟು ಎಂಟರ್ ಆಲ್ ದಿಸ್, ಎಲ್ಲನೂ ರಿಜಿಸ್ಟರ್ಡ್ ಯೂಸರ್ ನೇಮ್ ಇರ್ಬೋದು, ಪಾಸ್ವರ್ಡು ಎಲ್ಲನೂ ಹಾಕ್ಬಿಟ್ಟು ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಅವಾಗ ಇಲ್ಲಿ ಬ್ಲ್ಯಾಕಲ್ಲಿ ಎನ್ಸರ್ಟ್ ಪ್ಲೇಸ್ ಇದೆಯಲ್ಲ, ಅಲ್ಲಿ ನಿಮ್ಮ ಯೂಸರ್ ನೇಮ್ ಬಂದಿರುತ್ತೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಏನೆಲ್ಲ ಮಾಡಬೇಕು ನೀವು. ನೀವು ಫಸ್ಟ್ ಟೈಮ್ ಅಪ್ಲಿಕೆಂಟ್ ಆಗಿದ್ದರೆ ಈಗ ಅವೈಲಬಲ್ ಪ್ರೋಗ್ರಾಮ್ ಟ್ಯಾಬ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಏನೇನೆಲ್ಲ ನೋಡಿ, ಮೇಲ್ಗಡೆ ಈ ಪೇಜಲ್ಲಿ ನೋಡಿ, ಹೋಮ್ ಇದೆ, ರೀಜನಲ್ ಸೆಂಟರ್ಸ್ ಇದೆ, ಅಡ್ಮಿಷನ್ FAQ ಅಂತ ಇದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಿರುತ್ತೆ, ಅದನ್ನು ಬೇಕಾದರೆ ನೀವು ನೋಡ್ಕೊಳ್ಳಿ, ಓದ್ಕೊಳ್ಳಿ ಒಂದ್ಸಾರಿ. ಪ್ರೋಗ್ರಾಮ್ ಇನ್ಫಾರ್ಮೇಷನ್, ನೀವು ಯಾವ್ಯಾವುದಕ್ಕೆಲ್ಲ ಅಡ್ಮಿಷನ್ ತಗೋಬೇಕು, ನೀವು ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ ಏನೇನಿದೆ ನಮ್ಮಲ್ಲಿ, ಪೋಸ್ಟ್ ಗ್ರಾಜ್ಯುಯೇಷನ್ನ ಸರ್ಟಿಫಿಕೇಟ್ ಬೇಕಾ, ನೀವು ಪ್ರೋಗ್ರಾಮ್ ಇನ್ಫಾರ್ಮೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ನಿಮಗೆ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಏನೇನಿದೆ ಗೊತ್ತಾಗುತ್ತೆ, ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನೀವು ಅಡ್ಮಿಷನ್ ತಗೊಳ್ಳೋಕ್ಕೆ ರೆಡಿ ಆಗಬೇಕು. ಯೂಸರ್ ಗೈಡ್ ಇದೆ, ಅದನ್ನು ಕ್ಲಿಕ್ ಮಾಡಿ ಬೇಕಾದಂಗೆ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಬಿಫೋರ್ ಪ್ರೊಸೀಡಿಂಗ್ ಫಿಲ್ಲಿಂಗ್ ದ ಫಾರ್ಮ್ ಆನ್ಲೈನ್ ದ ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ದ ಫಾಲೋಯಿಂಗ್, ನೀವೆಲ್ಲ ಸ್ಕ್ಯಾನ್ ಫೋಟೋಗ್ರಾಫು, ಸಿಗ್ನೇಚರು, ಏಜ್ ಪ್ರೂಫು, ಎಜುಕೇಷನಲ್ ಕ್ವಾಲಿಫಿಕೇಷನ್ನು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಕೆಟಗರಿ ಏನೆಲ್ಲ ಬೇಕು ಎಲ್ಲ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಫೀ ಪೇ ಮಾಡೋಕ್ಕೆ ಕೂಡ ಇದು ಆನ್ಲೈನ್ ಆಗಿರೋದ್ರಿಂದ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಯಾವ್ಯಾವ್ದಿದೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಐ ಹ್ಯಾವ್ ರೆಡ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿ, ಆಗ ಈ ಪೇಜಿಗೆ ಬರ್ತೀರ. ಈ ಪೇಜಲ್ಲಿ ತೋರಿಸ್ತಾ ಇದೆ ಪರ್ಸನಲ್ ಡೀಟೇಲ್ಸ್. ಈಗ ನೀವು ಪರ್ಸನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಇಲ್ಲಿ ಈ ಪರ್ಸನಲ್ ಡೀಟೇಲ್ಸ್ನ ಫಿಲ್ ಮಾಡುವಾಗ ನೋಡಿ, ಇಲ್ಲಿ ನಿಮ್ಮ ಫುಲ್ ನೇಮು, ಮೊಬೈಲ್ ಅದು ನಂಬರ್ ಇರ್ಬೋದು, ನಿಮ್ಮ ಮದರ್ ನೇಮು, ನಿಮ್ಮ ಕ್ಯಾಟಗರಿ, ಮೇಲ್ ಫಿಮೇಲ್, ಎಲ್ಲ ಏನೇನು ಡೀಟೇಲ್ಸ್ ಕೇಳಿದಾರೋ ಎಲ್ಲನೂ, ಯಾವುದೂ ಬ್ಲ್ಯಾಂಕ್ ಬಿಡಬೇಡಿ. ಸೋಷಿಯಲ್ ಸ್ಟೇಟಸ್ ಇರ್ಬೋದು, ಆಮೇಲೆ ನಿಮ್ಮ ಏರಿಯಾ ಇರ್ಬೋದು, ಎಲ್ಲನೂ ನೀವು ಫಿಲಪ್ ಮಾಡಿ. ಫಿಲಪ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಈ ಪೇಜಿಗೆ ಬರ್ತೀರಾ. ಇದರಲ್ಲಿ ಪ್ರೋಗ್ರಾಮ್ ಸೆಲೆಕ್ಷನ್ ಎಲ್ಲೋ ಕಾಣಿಸ್ತಿದೆಯಲ್ಲ ನೋಡಿ, ಇವಾಗ ಪರ್ಸನಲ್ ಅನ್ನೋದು ಗ್ರೀನ್ ಕಲರ್ ಆಗಿದೆ, ಅಂದರೆ ಏನರ್ಥ, ನೀವು ಫಿಲ್ ಮಾಡಿದ್ದೀರಾ ಎಲ್ಲ. ಪ್ರೋಗ್ರಾಮ್ ಅನ್ನೋದು ಎಲ್ಲೋದಲ್ಲಿದೆ, ಕರೆಂಟ್ ಪೇಜಲ್ಲಿ ಇದ್ದೀರಾ. ಪ್ರೋಗ್ರಾಮ್ ಸೆಲೆಕ್ಷನ್ಗೆ ನೀವು ಅಲ್ಲಿ ಸೆಲೆಕ್ಟ್ ಅಂತ ಕೊಡಬೇಕು, ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ದೀರಲ್ವಾ. ಸೊ ಸೆಲೆಕ್ಷನಲ್ಲಿ ಹೋಗ್ಬಿಟ್ಟು ಯಾವ ಪ್ರೋಗ್ರಾಮ್ ಬೇಕು ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿ, ಈ ಪೇಜಿಗೆ ಬರ್ತೀರಾ. ಇವಾಗ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ದೀರಾ, ಕ್ವಾಲಿಫಿಕೇಶನ್ ಕೇಳುತ್ತಾ, ನೀವು ಮುಂಚೆ ಏನು ಮಾಡಿದ್ದೀರಾ ಅದನ್ನು ಕೇಳ್ತಿದೆ. ಸೊ ಕ್ವಾಲಿಫಿಕೇಷನು ರಿಲೆವೆಂಟ್ ಕ್ವಾಲಿಫೈ, ನೀವೇನು ಓದಿದ್ದೀರಾ, ನಿಮ್ಮದು ಪ್ಲಸ್ ಟು ಆಗಿದೆಯಾ, PUCನೋ ಅಥವಾ ಡಿಗ್ರಿನೋ ಏನು, ಆ ಪೇಜ್ ಎಲ್ಲ ಫಿಲ್ ಮಾಡಬೇಕು ಕರೆಕ್ಟಾಗಿ. ಯಾವ ಇಯರಲ್ಲಿ ಪಾಸ್ ಮಾಡಿದ್ದೀರಾ, ಡಿವಿಷನ್ ಎಲ್ಲ ಕೇಳುತ್ತೆ. ಸೊ ಎಲ್ಲ ಕೂಡ ನೀವಿಲ್ಲಿ ಫಿಲ್ ಮಾಡಬೇಕು, ಯಾವ ಬೋರ್ಡು ಎಲ್ಲವನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಯು ವಿಲ್ ಕಮ್ ಟು ದಿಸ್ ಪೇಜ್. ಕೋರ್ಸ್ ಸೆಲೆಕ್ಷನ್, ಇಲ್ಲಿ ಕೋರ್ಸ್ ಅಂದರೆ ಇಗ್ನೋದಲ್ಲಿ ಪೇಪರ್ಸು, ಯಾವ್ಯಾವ ಪೇಪರ್ಸು. ಇವಾಗ ನೀವು BA ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದ್ರ ಕೆಳಗಿನ ಕೋರ್ಸಸ್ಸೇ ತೋರಿಸ್ತಿರುತ್ತೆ, ಇಲ್ಲಿ ನಿಮಗೆ ಯಾವ್ಯಾವ ಕೋರ್ಸಸ್ ಬೇಕು, ಅದರಲ್ಲಿ ಕಂಪಲ್ಸರಿ ತಗೊಳ್ಳೋದು ಯಾವುದನ್ನ, ಇದೆಲ್ಲ ಕೋರ್ಸಸ್ ನೀವು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಕ್ಲಿಕ್ ಮಾಡಬೇಕು. ಓಕೆ, ಅದು ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಬರುತ್ತೆ. ಈ ಪೇಜಲ್ಲಿ ನೋಡಿ, ಕೋರ್ಸಸ್ ಆಲ್ರೆಡಿ ಯು ಹ್ಯಾವ್ ಸೆಲೆಕ್ಟೆಡ್. ಕರೆಸ್ಪಾಂಡೆನ್ಸ್ ಡೀಟೇಲ್ಸ್, ಈಗ ನಿಮ್ಮದು ಅಡ್ರೆಸ್
ಅಡ್ರೆಸ್ ಲೈನ್ 1, 2, 3 ಪಿನ್ ಕೋಡು ಎಲ್ಲಾನು ಹಾಕಬೇಕು. ನೀವು ನಿಮ್ಮದು ಡಿಸ್ಟ್ರಿಕ್ಟ್ ಯಾವುದು, ಸಿಟಿ, ಕರ್ನಾಟಕ ಸ್ಟೇಟು ಅಥವಾ ಯಾವ ಸ್ಟೇಟು ಎಲ್ಲಾನು ಹಾಕಿ ಪಿನ್ ಕೋಡು ಎಲ್ಲಾನು ಹಾಕಿ ಸಬ್ಮಿಟ್ ಮಾಡಿ. ಅಲ್ಲಿ ನೀವು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಹಾಕಿದ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೋಡಿ, ಇಲ್ಲಿ ಅಪ್ಲೋಡ್ ಅಂತ ಇದೆ. ಈ ಅಪ್ಲೋಡ್, ಈ ಪೇಜಲ್ಲಿ ನೀವು ನಿಮ್ಮ ಫೋಟೋ, ಸಿಗ್ನೇಚರ್ ಮತ್ತು ಏಜ್ ಪ್ರೂಫ್ಗೆ 10th ಮಾರ್ಕ್ಸ್ ಕಾರ್ಡ್ ಇರ್ಬೋದು ಅಥವಾ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದು, ಯಾವುದಾದ್ರೂ ಒಂದು ಏಜ್ ಪ್ರೂಫ್ ಹಾಕಬೇಕು. ಮತ್ತು ಮೆಟ್ರಿಕ್ಯುಲೇಷನ್ನು ಮಾರ್ಕ್ ಶೀಟ್ ಇರ್ಬೋದು, ಮತ್ತು 10+2 ನಿಮ್ಮ PU ಮಾರ್ಕ್ ಶೀಟು, ಅದರ್ಸ್ ಡಿಗ್ರಿ ಹಾಕಬೇಕು, ಕನ್ವೊಕೇಶನ್ ಡಿಗ್ರಿ ಸರ್ಟಿಫಿಕೇಟು ಅಥವಾ ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳಿರ್ತಾರೆ ಫಾರ್ ಸಮ್ ಪ್ರೋಗ್ರಾಮ್ಸ್, ಅದು ಯಾವುದಿದ್ರೂ ಕೂಡ ಈ ಪೇಜಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಕೊಳ್ಳಿ ಎಷ್ಟು KB ಇದೆ ಅಂತ. ಫೋಟೋ ಮತ್ತು ಸಿಗ್ನೇಚರ್ಗೆಲ್ಲ 100 KB ಕೊಟ್ಟಿದ್ದಾರೆ, ಮತ್ತು ನಿಮ್ಮ ಮಾರ್ಕ್ ಶೀಟ್ಸ್ಗೆಲ್ಲ 200 KB ಅಂತ ಮೆನ್ಷನ್ ಆಗಿದೆ. ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಅಷ್ಟಕ್ಕೆ ಸರಿಯಾಗಿ ನಿಮ್ಮ ಎಲ್ಲ ಮಾರ್ಕ್ ಶೀಟ್ ಇರ್ಬೋದು, ಬೇರೆ ಯಾವುದೇ ಡಾಕ್ಯುಮೆಂಟ್ನ ಅಡ್ಜಸ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಿ. ಇದನ್ನು ಮಾಡಿದ್ರೆ ನೀವು ಇಲ್ಲಿ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ಸ್ ಎಲ್ಲಾನು ಸರಿಯಾಗಿ ಮಾಡಿದ್ರೆ ನಿಮ್ಮ ಅಡ್ಮಿಷನ್ನು ಯಾವುದೇ ತೊಂದರೆ ಇಲ್ಲದೆ ಕನ್ಫರ್ಮ್ ಆಗುತ್ತೆ. ಅದಕ್ಕೇ ಮೊದಲೇ ಇಷ್ಟು ಸೈಜು, ಇಷ್ಟು KB ಇರೋದೆಲ್ಲನೂ ಅಡ್ಜಸ್ಟ್ ಮಾಡಿ ನೀವು ನಿಮ್ಮ ಪೆನ್ ಡ್ರೈವಲ್ಲಿ ಎಲ್ಲಿಯಾದರೂ ಸೇವ್ ಮಾಡಿಟ್ಕೊಂಡ್ರೆ ಡೆಸ್ಕ್ಟಾಪಲ್ಲಿ, ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಅಪ್ಲೋಡ್ ಮಾಡಿ ಆದಮೇಲೆ ನಾವು ನೆಕ್ಸ್ಟ್ ಪೇಜಿಗೆ ಹೋಗಬೇಕು. ಹಾಕಿದ್ರೆ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನೋಡಿ, ನೀವು ಈಗ ನಿಮ್ಮ ಡೀಟೇಲ್ಸೂ ಆಗಿದೆ, ಇವಾಗ ಈ ಪೇಜಲ್ಲಿ ಇದು ಪ್ರಿವ್ಯೂನು ಆಗಿದೆ, ಎಲ್ಲ ಆದಮೇಲೆ ಈಗ ಈ ಪೇಜಲ್ಲಿ ಇದ್ದೀರಾ. ಇಲ್ಲಿ ಫುಲ್ಲು ನೀವು ಈಗಿನ ತನಕ ಏನೇನೆಲ್ಲ ನೀವು ಮಾಡಿದಿರೋ ಅಲ್ಲಿ ತನಕ ನೀವು ಬಂದಿರ್ತೀರ. ಓಕೆ, ಈ ಪೇಜಲ್ಲಿ ಫೀ ಪೇಮೆಂಟ್ ಅಂತ ಬರುತ್ತೆ. ಫೀ ಪೇಮೆಂಟಲ್ಲಿ ನೀವು ನೋಡ್ಕೋಬೇಕು, ಅದು ಆಟೋಮೆಟಿಕ್ ಆಗಿ ಫೀ ಪೇಮೆಂಟ್ ಕೊಡ್ತಾ ಇದೆ ನಿಮಗೆ. ಎಷ್ಟು ನೀವೀಗ ಮಾಡಿರೋ ಪ್ರೋಗ್ರಾಮ್ಗೆ, ಇವ್ರು ಯಾರೋ UG ಪ್ರೋಗ್ರಾಮ್ ಮಾಡಿರ್ತಾರೆ, ಸೊ ಈ ಸ್ಕ್ರೀನ್ಶಾಟಲ್ಲಿ ನೋಡ್ತಾ ಇದ್ದೀರಾ ಅಮೌಂಟ್ ಎಷ್ಟು, ಪ್ರೊಸೆಸಿಂಗ್ ಫೀ ಎಲ್ಲ ಕೊಡ್ತಾ ಇದೆ. ಇದನ್ನು ನೋಡ್ಕೊಳ್ಳಿ ಇಷ್ಟು ಫೀಸು ನೀವು ಕಟ್ಟಬೇಕು ಅಂತ ನಿಮಗೆ ಗೊತ್ತಾಯಿತು. ಇದು 4100 ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಪೇಜ್ ಬಂದರೆ ಇಲ್ಲಿ ಈಗ ಪೇಮೆಂಟ್ ಇದು ಎಲ್ಲೋ ತೋರಿಸ್ತಾ ಇದೆ ಮೇಲೆ ಪೇ ಮಾಡಬೇಕು. ಈಗ ನೀವೇನು ಮಾಡ್ತಾ ಇದ್ದೀರಾ, ನೆಟ್ ಬ್ಯಾಂಕಿಂಗೋ UPI ಮಾಡ್ತಿರೋ ಏನು ಮಾಡ್ತೀರಾ, ಯಾವುದನ್ನು ಕ್ಲಿಕ್ ಮಾಡ್ಕೋಬೇಕು ಪೇಮೆಂಟು ಇಷ್ಟು ಮಾಡೋಕ್ಕೆ. ಇಷ್ಟು ಮಾಡಿದ್ರೆ ನಿಮ್ಮಲ್ಲಿ ಈಗ ಅಡ್ಮಿಷನ್ನು ನಿಮ್ಮದು ಆಯಿತು ಅಂತ ಅರ್ಥ. ಪೇಮೆಂಟ್ ಮಾಡೋದು ಲಾಸ್ಟ್ ಇದಾಗಿರುತ್ತೆ. ಅದಾದ ಪೇಮೆಂಟ್ ಆದ ತಕ್ಷಣ ನಿಮಗೆ ಒಂದು ಟೆಂಪರರಿಯಾಗಿ ಏನು ಬರುತ್ತೆ, ಕಂಟ್ರೋಲ್ ನಂಬರ್ ಅಂತ ಬರುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಎಸ್, ಎಂಡಿಂಗ್ ಫ್ರಮ್ ಎಸ್ ಅದು ಬರುತ್ತೆ. ಆ ಕಂಟ್ರೋಲ್ ನಂಬರ್ ಇಟ್ಕೊಂಡಿರಿ. ಒನ್ಸ್ ಯುವರ್ ಅಡ್ಮಿಷನ್ ಈಸ್ ಅಪ್ರೂವ್ಡ್, ನಮ್ಮ ಹೆಡ್ ಕ್ವಾರ್ಟರಲ್ಲಿ ಅಪ್ರೂವ್ ಮಾಡ್ತಾರೆ ಎಲ್ಲನೂ ಮಾಡಿ. ಅಪ್ರೂವ್ ಮಾಡಿದ್ಮೇಲೆ ನಿಮ್ಮ email ID, ರಿಜಿಸ್ಟರ್ email ID ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ. ಎನ್ರೋಲ್ಮೆಂಟ್ ನಂಬರ್ ಬಂದ ಮೇಲೆ ನೀವು ಅಡ್ಮಿಷನ್ ಆಗಿದ್ದೀರಾ ಅಂತ ಅರ್ಥ. ಇದು ಇಲ್ಲಿ ತನಕ ನೀವು ಹೇಗೆ ಅಡ್ಮಿಷನ್ ತಗೊಳ್ಳೋದು ಅಂತ ನಾವು ಹೇಳಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಅಡ್ಮಿಷನ್ ತಗೊಂಡ್ಮೇಲೆ ಏನು ಮಾಡಬೇಕು ಮುಂದೆ ಅಂತ ನಾನು ಹೇಳ್ತೀನಿ. ಈಗ ಇಲ್ಲಿ ನಮ್ಮ ಈ ಪೇಜಲ್ಲಿ ಕಾಣಿಸ್ತಾ ಇದೆ ನೋಡಿ, ನಮ್ಮ ಕಾಂಟ್ಯಾಕ್ಟ್ ಇದು, ಅಡ್ರೆಸ್ಸು ನಮ್ಮದು, ಯಾವುದು ನಮ್ಮ ರೀಜನಲ್ ಸೆಂಟ್ರು. ನಿಮಗೇನಾದರೂ ಈ ಥರ ಅಡ್ಮಿಷನ್ ತೊಗೊಳೋಕ್ಕೆ ಹೆಲ್ಪ್ ಬೇಕು ಏನ್ಬೇಕು ಅಂದ್ರೂ ನಮ್ಮ ಅಡ್ರೆಸ್ ಇದು. ನೀವು ಲೋಕಲ್ ಬ್ಯಾಂಗ್ಳೂರಲ್ಲಿ ಇದ್ದರೆ ಬಂದು ನಮ್ಮನ್ನು ವಿಸಿಟ್ ಮಾಡಿದ್ರು ನಾವು ಹೆಲ್ಪ್ ಮಾಡ್ತೀವಿ. ಅಥವಾ ನಮ್ಮ ಫೋನ್ ನಂಬರ್ಸ್ನ ನೀವು ನೋಟ್ ಮಾಡ್ಕೊಳ್ಳಿ ಈ ಪೇಜಲ್ಲಿ, ಅಥವಾ ನಮ್ಮ ಅದರಲ್ಲಿ ಫೋನ್ ಮಾಡ್ಬೋದು. ವಾಟ್ಸಪ್ ನಂಬರ್ ಇದೆ, ಓನ್ಲಿ ಫಾರ್ ವಾಟ್ಸಪ್ SMS ಕಳಿಸಿ, ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ನಿಮಗೇನು ತೊಂದರೆ ಇದ್ದರೆ ಅಡ್ಮಿಷನ್ ತೊಗೊಳ್ಳುವಾಗ ಅಥವಾ ಫೀ ಡೀಟೇಲ್ಸು, ಪ್ರೋಗ್ರಾಮ್ ಡೀಟೇಲ್ಸು ಏನೇ ಬೇಕಿದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಮ್ಮ email ID rcbangalore@ignu.ac.in ಇದೆ. ಇಲ್ಲಿಗೆ ನೀವು ಇಮೇಲ್ ಕಳಿಸಿದ್ರೆ ಕೂಡ ನಾವು ನಿಮಗೆ ರೆಸ್ಪಾಂಡ್ ಮಾಡಿ ಯಾವ ರೀತಿಯಾಗಿ ಅಡ್ಮಿಷನ್ ತೊಗೋಬೇಕು ಅಥವಾ ಏನೇ ಹೆಲ್ಪ್ ಬೇಕಿದ್ರು ನಾವು ಮಾಡ್ತೀವಿ. 2 email ID ಇದೆ ನೋಡಿ, ಒಂದು ಪ್ಯೂರ್ಲಿ ರಿಲೇಟೆಡ್ ಟು ಅಡ್ಮಿಷನ್, ಯಾವುದಾದ್ರೂ email ID ನೀವು ಕಳಿಸ್ಬೋದು. admission@ignu.ac.in ಅಂತಲೂ ಇದೆ. ನಮ್ಮ ವೆಬ್ಸೈಟ್ ಅಡ್ರೆಸ್ಸು ಕೊಟ್ಟಿದ್ದೀವಿ, ಇದು www.ignu.ac.in ಅನ್ನೋದು ನಮ್ಮ ಹೆಡ್ ಕ್ವಾರ್ಟರ್ದು ವೆಬ್ಸೈಟು. ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ. ಆಮೇಲೆ ರೀಜನಲ್ ಸೆಂಟರ್ಗೆ ನೀವು ಬರಬೇಕು ಅಂತಂದರೆ ಮಂಡೇ ಟು ಫ್ರೈಡೇ 10 ಗಂಟೆಯಿಂದನೂ 5ವರೆಗೆ ಯಾವಾಗ ಬೇಕಂದ್ರೂ ನೀವು ವಿಸಿಟ್ ಮಾಡಿ ನಿಮಗೆ ಬೇಕಾದಂಥ ಇನ್ಫಾರ್ಮೇಷನನ್ನು ಪಡ್ಕೋಬೋದು. ಎಲ್ಲರಿಗೂ ಧನ್ಯವಾದಗಳು.